ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಸತೀಶ್ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ವಿದ್ಯಾರ್ಥಿಗಳ, ಇವತ್ತಿನ ಒಂದು ವಿಡಿಯೋದಲ್ಲಿ ಮಾರ್ಚ್ 2023 ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆಗೆ ಸಿದ್ಧಪಡಿಸಿರ್ತಕ್ಕಂಥ ಹೊಸ ನೀಲನಕ್ಷೆ ಹಾಗೂ ಕರಡು ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ಇದು 2023 ಮಾರ್ಚ್ ಎಕ್ಸಾಮ್ನ ಬರಿತಾ ಇರ್ತಕ್ಕಂತಹ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಹಳನೇ ಇಂಪಾರ್ಟೆಂಟ್ ವಿಡಿಯೋ. ಯಾಕೆ ಅಂತಂದರೆ ಹೊಸ ಪ್ಯಾಟ್ರನ್ ಎಕ್ಸಾಮ್ ಅನ್ನುವಂಥದ್ದು ಇದರಲ್ಲಿ ನೀಡಲಾಗಿದೆ. ಇದರ ಬಗ್ಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಿಳ್ಕೊಳ್ಲೇಬೇಕು. ಸೊ ಹಾಗಾಗಿ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಈಗ ಸ್ಕ್ರೀನಲ್ಲಿ ಕಾಣಿಸ್ತಿದೆ ನಿಮಗೆ ಮಾರ್ಚ್ 2023 ಒಂದು ಬ್ಲೂ ಪ್ರಿಂಟ್, ಅಂದರೆ ಎಲ್ಲ ಒಂದು ಸಬ್ಜೆಕ್ಟ್ಸ್ನ ಬ್ಲೂ ಪ್ರಿಂಟು ಮತ್ತು ಕ್ವಶನ್ ಪೇಪರ್ನ ಒಂದು ಮಾದರಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಇದು ಕನ್ನಡದಲ್ಲಿ ಕಾಣುತ್ತಿದೆ ಅಷ್ಟೇ, ಬಟ್ ಆ್ಯಕ್ಚುಲಾಗಿ ಇಂಗ್ಲೀಷ್ ಮೀಡಿಯಮ್ ಕ್ವಶನ್ ಪೇಪರ್ ಪ್ಯಾಟ್ರನ್ ಕೂಡ ಇದರಲ್ಲೇ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು ಅಥವಾ ಸೈನ್ಸ್ ಇರ್ಬೋದು, ಮೂರೂ ವಿಭಾಗದ ಎಲ್ಲ ಸಬ್ಜೆಕ್ಟ್ಸ್, ಪಿ ಯು ಬೋರ್ಡ್ನ ಎಲ್ಲ ಸಬ್ಜೆಕ್ಟ್ಸ್ನ ಒಂದು ಹೊಸ ಪ್ಯಾಟ್ರನ್ ಕ್ವಶನ್ ಪೇಪರ್ ಹಾಗೂ ಹೊಸ ಮಾದರಿಯ ನೀಲನಕ್ಷೆ ಅನ್ನುವಂಥದ್ದು, ಬ್ಲೂ ಪ್ರಿಂಟ್ ಅನ್ನುವಂಥದ್ದನ್ನ ಇಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಹಾಗಾಗಿ ನೋಡೋಣ. ಈಗ ನಾನು ಮೊದಲನೇದಾಗಿ ಕನ್ನಡ ಸಬ್ಜೆಕ್ಟ್ದು ಡೌನ್ಲೋಡ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ನಿಮಗೆ ಇದನ್ನು ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಇಲ್ಲಿಗೆ ಡೈರೆಕ್ಟಾಗಿ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿಗೆ ಬರ್ತೀರ. ಸೊ ಅಲ್ಲಿಂದ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ SSLC.Karnataka.gov.in ಹೋಗಿ ಅಲ್ಲಿಂದ ಕೂಡ ನೀವು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಬಹುದು. ಸೊ ಇದನ್ನು ನಿಮಗೆ ಈಸಿಯಾಗಿ ಸಿಗಬೇಕು ಅಂತಂದರೆ ನಾನು ನಿಮಗೆ ನಮ್ಮ ಚಾನಲ್ನ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಲಿಂಕ್ ಹಾಕಿರ್ತೀನಿ ಹಾಗೂ ನಮ್ಮ ಒಂದು ಎಲ್ಲ ಸೋಷಿಯಲ್ ಪ್ಲಾಟ್ಫಾರ್ಮ್ಸಲ್ಲೂ ಕೂಡ ನಾನು ಇದನ್ನು ಶೇರ್ ಮಾಡಿರ್ತೇನೆ. ಸೊ ಹಾಗಾಗಿ ನೀವೀಗಲೇ ಅದನ್ನು ಜಾಯ್ನ್ ಆಗೋದ್ರ ಮುಖಾಂತರ ಅಲ್ಲಿಂದ ಡೈರೆಕ್ಟಾಗಿ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಈಗ ನೋಡೋಣ ಕನ್ನಡ ಅನ್ನುವಂಥದ್ದು ಬೇಕು ಅಂತಂದರೆ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿ ಒಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಈಗಾಗಲೇ ನಾನು ಡೌನ್ಲೋಡ್ ಮಾಡಿರೋದ್ರಿಂದ ರೀಡೌನ್ಲೋಡ್ ಕೇಳ್ತಿದೆ ಇದು. ಸೊ ಬಟ್ ನಿಮಗೆ ಡೈರೆಕ್ಟಾಗಿ ಡೌನ್ಲೋಡ್ ಆಗುತ್ತೆ. ನಿಮ್ಮ ಒಂದು ಮೊಬೈಲಲ್ಲಿ PDF ರೀಡರ್ ಯಾವುದಿರುತ್ತೆ ಅದರಲ್ಲಿ ಓಪನ್ ಮಾಡಿ ನೋಡ್ಕೊಳ್ಳಿ. ಈಗ ನೀವು ನೋಡ್ಬೋದು ಇಲ್ಲಿ ದ್ವಿತೀಯ PUC ಇದು ಕನ್ನಡಕ್ಕೆ ಸಂಬಂಧಿಸಿದಾಗೆ ಹೊಸ ಒಂದು ನೀಲನಕ್ಷೆ ಅನ್ನುವಂಥದ್ದು, ಬ್ಲೂ ಪ್ರಿಂಟ್ ಕಾಣಿಸ್ತಾ ಇದೆ. ಇಲ್ಲಿ ಕ್ವಶನ್ ಪೇಪರಲ್ಲೂ ಕೂಡ ಸಮ್ ಚೇಂಜಸ್ ಅನ್ನುವಂಥದ್ದು ಕಾಣ್ತಿರೋದು ನೀವು ನೋಡ್ಬೋದು. ಬಹು ಆಯ್ಕೆ ಪ್ರಶ್ನೆಗಳನ್ನು ಇಲ್ಲಿ 10 ನೀಡಲಾಗಿದೆ. ಅದಾದಮೇಲೆ ಹೊಂದಿಸಿ ಬರೆಯಿರಿ ಕೊಟ್ಟಿದ್ದಾರೆ ಹಾಗೂ ಉತ್ತರ ಒಂದು ಬಿಟ್ಟ ಸ್ಥಳವನ್ನು ಸರಿಯಾದ ಉತ್ತರದೊಂದಿಗೆ ಆಯ್ಕೆ ಮಾಡಿ ಬರೆಯಿರಿ ಅಂತ, ಅಂದರೆ ಚೂಸ್ ದಿ ಕರೆಕ್ಟ್ ಆನ್ಸರ್ಸ್. ಈ ಮೂರು ಮೇನನ್ನು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ದಾರೆ. ಸೊ ಈ ಒಂದು ಕ್ವಶನ್ ಪೇಪರ್ನ ಬಗ್ಗೆನೆ ನಾನು ಸಂಪೂರ್ಣವಾಗಿ ಇನ್ನೊಂದು ವಿಡಿಯೋ ಅನ್ನುವಂಥದ್ದನ್ನ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನು ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದನ್ನು ನಾನು ಮೊಬೈಲ್ನಲ್ಲಿ ಡೌನ್ಲೋಡ್ ಮಾಡ್ತಾ ಇರೋದ್ರಿಂದ ನಿಮಗೆ ಈ ಥರ ಕಾಣಿಸ್ತಿದೆ. ಸೊ ಈವೆನ್ ನೀವು ಕಂಪ್ಯೂಟರಲ್ಲಿ ಓಪನ್ ಮಾಡಿದರೂ ಕೂಡ ಸೊ ಇದೇ ರೀತಿ ಕಾಣಿಸುತ್ತೆ, ಬಟ್ ಇದು ಸ್ವಲ್ಪ ಕಾರ್ನರಲ್ಲಿ ಇದ್ದಂಗೆ ಕಾಣಿಸುತ್ತೆ ಅಷ್ಟೇ, ನೀವು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡ್ಕೊಳ್ಬೇಕಾಗುತ್ತೆ. ಈಗ ಇನ್ನೊಂದು ಸಬ್ಜೆಕ್ಟ್ ಅನ್ನುವಂಥದ್ದನ್ನು ನೋಡಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಇಂಗ್ಲೀಷ್ ಅಂತ ಕ್ಲಿಕ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಸೊ ಇಂಗ್ಲೀಷ್ ಕ್ಲಿಕ್ ಮಾಡಿದ ತಕ್ಷಣ ಇಂಗ್ಲೀಷ್ನ ಕೇಳುತ್ತೆ. ಈಗ ಆಲ್ರೆಡಿ ನಾನು ಅದನ್ನು ಡೌನ್ಲೋಡ್ ಮಾಡಿದ್ದೀನಿ, ಸೊ ಹಾಗಾಗಿ ಅದು ರೀಡೌನ್ಲೋಡ್ ಕೇಳ್ತಿದೆ. ಸೊ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೀವು ನೋಡಿ ಇಲ್ಲಿ ಕೂಡ ಇಂಗ್ಲೀಷ್ ಕ್ವಶನ್ ಪೇಪರ್ ಪ್ಯಾಟರ್ನಲ್ಲೂ ಸ್ವಲ್ಪ ಚೇಂಜಸ್ ಅನ್ನುವಂಥದ್ದು ಹಾಗೂ ಬ್ಲೂ ಪ್ರಿಂಟ್ ಅನ್ನುವಂಥದ್ದನ್ನ ಕೊಡಲಾಗಿದೆ. ಈ ಎಲ್ಲ ಒಂದು ಕ್ವಶನ್ ಪೇಪರ್ಗಳ ಬ್ಲೂ ಪ್ರಿಂಟ್ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಸಂಪೂರ್ಣವಾಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದು. ಸೊ ಇದ್ರ ಬಗ್ಗೆ ನಾನು ಇನ್ನೂ ಸಂಪೂರ್ಣವಾಗಿ, ಅಂದರೆ ಒಂದೊಂದು ಕ್ವಶನ್ ಪೇಪರ್ಗೂ ಸಂಬಂಧಿಸಿದಾಗೆ ನಾನು ಸಂಪೂರ್ಣವಾದಂತಹ ವಿಡಿಯೋ ಅನ್ನುವಂಥದ್ದನ್ನ ನಿಮಗೆ ಕೊಡ್ತೀನಿ ಮುಂದಿನ ಒಂದು ದಿನಗಳಲ್ಲಿ ಅಂತ ಹೇಳ್ತಾ. ಸೊ ಹೇಗಿತ್ತು ಇವತ್ತಿನ ಒಂದು ವಿಡಿಯೋ? ವಿಡಿಯೋ ಇಷ್ಟದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಅಂತ ಹೇಳ್ತಾ. ಸೊ ಎಲ್ಲ ಸಬ್ಜೆಕ್ಟ್ಸು ಬೇಕಾದರೆ ಇಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ನಿಮಗೆ ಬೇಕಾಗಿದೆಯೋ ಅದರ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ. ಸೊ ಇದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ. ಸೊ ಮುಂದಿನ ಒಂದು ಉತ್ತಮ